रेसिपी रेडी आगिदे अंद्रे इवत्तु वंदु हेल्दी ब्रेकफास्ट अन्न नोडोण अंद्रे रागी उप्पिट्टु इदु तुम्बाने हेल्दी रेसिपी ई रेसिपी ना यारेल्ल हेच्चागि बळसबहुदु अंत हेळिद्रे इदु डायबेटिक शुगर इरुत्तल्वा डायबेटिक फ्रेंडली रेसिपी अंत हेळबहुदु हागेने पीसीओस पीसीओडि थायरॉइड प्रॉब्लम्स इरुत्तल्वा इंतवर्गु सह इदु तुम्बाने हेल्प आगुत्ते अल्लदे ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ನಿಮ್ಮ ಪ್ಲ್ಯಾನಲ್ಲಿದೆಯೋ ಅಂಥವರು ಸಹ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ಸೊ ಇವತ್ತು ಈ ರಾಗಿ ಉಪ್ಮಾ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದರಲ್ಲಿ ನಾನು ಉಪ್ಪಿಟ್ಟು ರವೆ ಹಾಗೂ ರಾಗಿ ಹಿಟ್ಟು ಎರಡನ್ನೂ ಬಳಸ್ಕೊಂಡು ರಾಗಿ ಉಪ್ಮಾ ಅನ್ನು ಮಾಡಿದ್ದೀನಿ ಬರೀ ರಾಗಿ ಹಿಟ್ಟಿನಲ್ಲಿ ಉಪ್ಪಿಟ್ಟನ್ನು ಟ್ರೈ ಮಾಡಿದೆ ಅದು ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಂದರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರೇ ಆಗಲಿ ಡಯಟ್ ಅಂದ ತಕ್ಷಣ ತುಂಬ ಕಷ್ಟ ಪಟ್ಕೊಂಡು ಊಟ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಸೊ ಡಯಟ್ ಅಂದ ತಕ್ಷಣ ನಮಗೆ ಅಂದರೆ ಸ್ವಲ್ಪ ಟೇಸ್ಟ್ ಕೊಡಬೇಕು ರುಚಿನೂ ಇರಬೇಕು ಹಾಗೆಯೇ ಹೆಲ್ದಿಯಾಗೂ ಇರಬೇಕು ಈ ರೀತಿ ನೋಡಿಕೊಂಡು ನಾವು ನಮ್ಮ ಊಟವನ್ನು ಸೇವಿಸಬೇಕಾಗುತ್ತೆ ಸೊ ಅದರಿಂದ ನಾನು ಇವತ್ತಿನ ರೆಸಿಪಿಯಲ್ಲಿ ಉಪ್ಪಿಟ್ಟು ರವೆ ಹಾಗೂ ರಾಗಿ ಹಿಟ್ಟು ಎರಡನ್ನೂ ಬಳಸ್ಕೊಂಡು ರಾಗಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಸೊ ಈ ರೀತಿ ಟ್ರೈ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ತುಂಬ ಟೇಸ್ಟಿಯಾಗಿತ್ತು ಸೊ ಆದ್ದರಿಂದ ನಿಮಗೆ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ತರಕಾರಿಗಳನ್ನು ಸಹ ನಾನು ಉಪಯೋಗಿಸ್ತಾ ಇದ್ದೀನಿ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು 50% ಅಷ್ಟು ತರಕಾರಿಗಳು ನಮ್ಮ ಊಟದಲ್ಲಿದ್ದರೆ ಒಳ್ಳೆಯದು ಯಾಕಂದರೆ ಅರ್ಧ ತರಕಾರಿ ಇನ್ನರ್ಧ ಊಟದ ಭಾಗ ಇದ್ದರೆ ಡಯಟ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾನು ವೆಜಿಟೇಬಲ್ಸನ್ನು ಯೂಸ್ ಮಾಡಿದ್ದೀನಿ ಈ ರೆಸಿಪಿಯಲ್ಲಿ ಇದೊಂದು ಆಲ್ರೌಂಡ್ ರೆಸಿಪಿ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಹಾಗೆಯೇ ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು ದಿಢೀರಂತ ನಿಮಗೆ ಹಶ್ವಾಯಿತು ಅಂದರೆ ಸಂಜೆ ಈವ್ನಿಂಗ್ ಟೈಮ್ಗೂ ಮಾಡ್ಕೋಬೋದು ಇಲ್ಲ ರಾತ್ರಿ ಡಿನ್ನರ್ ರೆಸಿಪಿಗೂ ಈ ರೆಸಿಪಿನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇವತ್ತು ವುಡ್ ಪ್ರೆಸ್ಡ್ ಪೀನೆಟ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೀನಿ 100% ನ್ಯಾಚುರಲ್ ಇದರ ವಿಶೇಷ ಗುಣಗಳು ಏನು ಅಂತೇಳಿದ್ರೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋದಿಲ್ಲ ಹಾಗೆಯೇ ಇದು ಹೆಚ್ಚು ನ್ಯೂಟ್ರಿಷಿಯಸ್ ಅಂತ ಹೇಳ್ಬೋದು ಹೆಚ್ಚು ವಿಟಮಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಲ್ಲದೆ ಪ್ರೋಟೀನ್ ಅಂಶಗಳು ತುಂಬಾ ಇರುತ್ತೆ ಇದರಲ್ಲಿ ಲೋ ಕೊಲೆಸ್ಟ್ರಾಲ್ ಲೆವೆಲ್ ಇರೋದ್ರಿಂದ ಬಹಳ ಬೇಗನೆ ಡೈಜೆಸ್ಟ್ ಆಗುತ್ತೆ ಜೀರ್ಣ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇದು ವೇಟ್ ಲಾಸ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಹಾಗೆ ಇದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆ ಆಯಿಲ್ ಅಂತ ಹೇಳ್ಬೋದು ನಾನಿಲ್ಲಿ ಒಗ್ಗರಣೆಗೆ 2 ಟೇಬಲ್ಸ್ಪೂನಷ್ಟು ಕೋಲ್ಡ್ ಪ್ರೆಸ್ಡ್ ಅಥವಾ ವುಡ್ ಪ್ರೆಸ್ಡ್ ಆಯಿಲನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ 1 ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ 1 ಒಣಮೆಣಸಿನಕಾಯಿ ಸೇರಿಸಿದ್ದೀನಿ ಹಾಗೆಯೇ ಈರುಳ್ಳಿ 1-4 ಹಾಕೋಣ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳೋಣ ರಿಫೈನ್ಡ್ ಆಯಿಲ್ 4 ಸ್ಪೂನ್ಗಳು ಹಾಕೋ ಜಾಗದಲ್ಲಿ ಈ ಥರ ವುಡ್ ಪ್ರೆಸ್ಡ್ ಆಯಿಲ್ ಬರೀ 2 ಸ್ಪೂನಷ್ಟು ಹಾಕಿದ್ರೆ ನಮಗೆ ರೆಸಿಪಿ ಮುಗ್ದೋಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ತರಕಾರಿಗಳನ್ನು ಬಳಸ್ತಾ ಇದ್ದೀನಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೆಯೇ ಸ್ವೀಟ್ ಕಾರ್ನನ್ನು ಬಳಸಿದ್ದೀನಿ ಮೊದಲಿಗೆ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿರೋಂಥದ್ದನ್ನ ಒಗ್ಗರಣೆಗೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಯಾವ ಥರ ತರಕಾರಿಗಳು ತಿನ್ನಬೇಕು ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿದರೋ ಆ ಥರ ತರಕಾರಿಗಳನ್ನು ನೀವು ಬಳಸ್ಕೋಬೋದು ಅಲ್ಲದೆ ನಿಮ್ಮ ಮಕ್ಕಳಿಗೆ ಯಾವ ಥರ ತರಕಾರಿ ಇಷ್ಟ ಆಗುತ್ತೋ ನೋಡಿಕೊಂಡು ನೀವು ಸೇರಿಸ್ಬೋದು ನಾನಿವತ್ತು ಕ್ಯಾರೆಟ್ ಕ್ಯಾಪ್ಸಿಕಮ್ ಸ್ವೀಟ್ ಕಾರ್ನನ್ನು ಬಳಸಿದ್ದೀನಿ ಸ್ವೀಟ್ ಕಾರ್ನ್ ಹಾಗೆ ಡೈರೆಕ್ಟಾಗಿ ಬಳಸ್ತಾ ಇದ್ದೀನಿ ಯಾವುದೇ ಥರದಲ್ಲಿ ನಾನಿಲ್ಲಿ ಬೇಯಿಸ್ಕೊತ ಇಲ್ಲ ಒಂದು 2 ನಿಮಿಷ ಲಿಡ್ ಕವರ್ ಮಾಡಿ ಈ ತರಕಾರಿಗಳನ್ನು ಬೇಯಿಸ್ಕೊತ ಇದ್ದೀನಿ
ಇವಾಗ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತುರಿದು ಹೀಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನಾನು ತೊಗೊಂಡಿರೋ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ, ಆದರೆ ಇಷ್ಟು ಶುಂಠಿಯನ್ನು ನಾನು ಬಳಸೋದಿಲ್ಲ. ಒಂದು ಅರ್ಧದಷ್ಟು ಮಾತ್ರ ಗ್ರೇಟ್ ಮಾಡಿಬಿಟ್ಟು ತೆಗೆದಿಡ್ತೀನಿ. ಶುಂಠಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು. ನೋಡಿ, ಈ ಅರ್ಧ ಭಾಗದಷ್ಟು ತೆಗೆದಿಟ್ಟಿದ್ದೀನಿ. ಇದರ ಜೊತೆಗೆ ಕ್ಯಾಪ್ಸಿಕಮ್ ಹಾಗೆ ಸ್ವೀಟ್ ಕಾರ್ನನ್ನು ಸೇರಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಗೆಯೇ ಕ್ಯಾಪ್ಸಿಕಮನ್ನು ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತೇನಿಲ್ಲ. ಈ ರೀತಿ ಸುಮಾರಾಗಿ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಮಗೆ. ಯಾಕಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನು ಅಷ್ಟೇ, ಬೇಗನೆ ಈ ಒಗ್ಗರಣೆಲೇ ಬೆಂದೋಗುತ್ತೆ. ಇವಾಗ 1 ಕಪ್ಪಷ್ಟು ಉಪ್ಪಿಟ್ಟು ರವೆಯನ್ನು ತಗೊತಾ ಇದ್ದೀನಿ. ನೋಡಿ, ಉಪ್ಪಿಟ್ಟು ರವೆ, ಮೀಡಿಯಂ ರವೆ ಅಂತ ಹೇಳ್ತೀವಲ್ವಾ, ಈ ರವೆಯನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಫ್ಲೇಮು ಸಿಮ್ ಆಗಿರಬೇಕು. ಸಿಮ್ ಫ್ಲೇಮ್ ಇಟ್ಕೊಂಡು ಈ ರವೆಯನ್ನು ಚೆನ್ನಾಗಿ 6 ರಿಂದ 7 ನಿಮಿಷ ಆದರೂ ಕನಿಷ್ಠ ಪಕ್ಷ ನೀವು ಫ್ರೈ ಮಾಡ್ಕೋಬೇಕು. ಇಲ್ಲ, ಅಟ್ಲೀಸ್ಟ್ 4 ರಿಂದ 5 ನಿಮಿಷ ಮಿನಿಮಮ್ ಅಂತ ಹೇಳ್ಬೋದು. ಈ ಒಗ್ಗರಣೆಯಲ್ಲಿ ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇವಾಗ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀವೋ ಅದೇ ಕಪ್ ಮೆಷರ್ಮೆಂಟ್ನಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕಡೆ ನೀರು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅದೇ ಸಿಮ್ ಫ್ಲೇಮನ್ನು ಕಂಟಿನ್ಯೂ ಮಾಡ್ತಾ ಈ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೊಮ್ಮೆ 4 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರವೆ ಹಾಗೂ ರಾಗಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಉಪ್ಪಿಟ್ಟು ಸಿಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ರಾಗಿ ಹಿಟ್ಟು ಚೆನ್ನಾಗಿ ಫ್ರೈ ಮಾಡಿದಾಗಿದೆ. ಇವಾಗ ಇದರಲ್ಲಿ 1 ಕಪ್ ರವೆ, 1 ಕಪ್ ರಾಗಿ ಹಿಟ್ಟು, 2 ಕಪ್ ಆಯ್ತಲ್ವಾ. ಇದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ 4 ಕಪ್ಪಷ್ಟು ಚೆನ್ನಾಗಿ ಕುದಿ ಬಂದಿರುವಂಥ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1:2 ಈ ರೀತಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂತೇಳಿದ್ರೆ, ಹೇಗೂ ಬಿಸಿ ನೀರು ರೆಡಿಯಾಗಿರುತ್ತಲ್ಲ ಸ್ಟೌವ್ ಮೇಲೆ, ಇನ್ನೊಂದು 1/2 ಕಪ್ಪಷ್ಟು ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಉದ್ರುದ್ರಾಗಿ ಮಾಡ್ತಾ ಇದ್ದೀನಿ, ಆದ್ದರಿಂದ ನನಗೆ 2 ಕಪ್ ಮೆಷರ್ಮೆಂಟ್ಗೆ 4 ಕಪ್ಪಷ್ಟು ನೀರು ಸರಿಯಾಗಿ ಬಂತು. ಲಿಡ್ ಕವರ್ ಮಾಡಿ ಸುಮಾರು 1-2 ನಿಮಿಷ ಹಬೆಯಲ್ಲೇ ಬೇಯಿಸ್ಕೋಬೇಕು, ಸಿಮ್ ಫ್ಲೇಮ್ ಇರಬೇಕು. ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಕೊನೆಯದಾಗಿ ಉಪ್ಪನ್ನು ಸೇರಿಸ್ಬೇಕಲ್ವಾ. ಉಪ್ಪು ನೀವು ಹಿಟ್ಟು ಹಾಕಿದಾಗಲೇ ಸೇರಿಸ್ಕೋಬೋದು, ನಾನು ಆವಾಗಲೇ ಹಾಕಿಲ್ಲ, ಇವಾಗ ಹಾಕ್ತಾ ಇದ್ದೀನಿ. ಉಪ್ಪು ನಾನಿಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ. ಇದು ಡಯಟ್ ಮಾಡೋರಿಗೆ, ಡಯಾಬಿಟಿಕ್ ಇರೋರಿಗೆ, ಥೈರಾಯ್ಡ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ. ಈ ಸಾಲ್ಟ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ, ಡೈರೆಕ್ಟಾಗಿ ಸಾಲ್ಟ್ ಹಾಕಬಾರ್ದು. ಇದಕ್ಕೆ 1 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಜೊತೆಗೆ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಬಳಸೋದ್ರಿಂದ ಬಿ ಪಿ ಹೈ ಇರೋರಿಗೆ ಆದಷ್ಟು ಕಮ್ಮಿ ಮಾಡುತ್ತೆ, ಕಂಟ್ರೋಲ್ನಲ್ಲಿ ಇಡುತ್ತೆ. ಪಿಂಕ್ ಹಿಮಾಲಯನ್ ಸಾಲ್ಟು ತುಂಬ ಒಳ್ಳೆಯದು ಕೂಡ, ಇದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ದೇಸಿ ಗೀಯನ್ನು ಉಪಯೋಗಿಸ್ತಾ ಇದ್ದೀನಿ, A2 ದೇಸಿ ಗೀ ಅಂತ. ಇದು 100% ನ್ಯಾಚುರಲ್. ಇದು ನಾಟಿ ಹಸುವಿನ ತುಪ್ಪ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳಬೇಕಾದ್ರೆ. ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್. ಡಯಟ್ ಮಾಡೋರಿಗೆ, ಹಾಗೆಯೇ ನಾನು ಹೇಳಿದಂಗೆ ಡಯಾಬಿಟಿಕ್ಸ್ ಇರೋರಿಗೆ, ಥೈರಾಯ್ಡ್ಸ್ ಇರೋರಿಗೆ ಈ ರೀತಿ A2 ದೇಸಿ ಗೀಯನ್ನು ಖಂಡಿತವಾಗಿಯೂ ಉಪಯೋಗಿಸಲೇಬೇಕು. ಇದರಲ್ಲಿ ಹೆಚ್ಚು ಗುಡ್ ಕೊಲೆಸ್ಟ್ರಾಲ್ ಫ್ಯಾಟ್ಸ್ ಇರುತ್ತೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಫೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಅಟ್ಲೀಸ್ಟ್ 1 ಟೀಸ್ಪೂನಷ್ಟು ತುಪ್ಪವನ್ನು ಸೇರಿಸಲೇಬೇಕು. ಅದರಲ್ಲೂ ಈ ರೀತಿಯಾದ ದೇಸಿ ಗೀ, ನ್ಯಾಚುರಲ್ ಗೀ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಲಿಡ್ ಕವರ್ ಮಾಡಿ ಸ್ಟೌವನ್ನು ಆಫ್ ಮಾಡೋಣ. ರಾಗಿ ಉಪ್ಪಿಟ್ಟು ರೆಡಿ. ಫ್ರೆಂಡ್ಸ್, ಈ ರಾಗಿ ಉಪ್ಮಾ ಜೊತೆಗೆ ನೀವು ಚಟ್ನಿ, ಸಾಂಬಾರ್ ಇಲ್ಲ ನಿಮ್ಗೆ ಯಾವ್ದು ಇಷ್ಟನೋ ಗ್ರೇವಿಯರ್ ಜೊತೆಗೆ ಸರ್ವ್ ಮಾಡ್ಬೋದು.
ಹಾಗೇನು ತಿನ್ಬೋದು. ಸೊ ನಾನಿವತ್ತು ದಾಲ್ ಮಾಡಿದ್ದೀನಿ, ದಾಲ್ ಜೊತೆ ಸರ್ವ್ ಮಾಡ್ತೀನಿ. ನೀವು ಜೊತೆಗೆ ಕೊಕೊನೆಟ್ ಚಟ್ನಿ ಸಹ ಯೂಸ್ ಮಾಡ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಂಧ್ರ ಪಪ್ಪು ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಸರ್ವ್ ಮಾಡ್ಕೋತೀನಿ. ಈಗ ರಾಗಿ ಉಪ್ಮಾ ಟೇಸ್ಟ್ ಮಾಡಿ ನೋಡೋಣ. ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ನೋಡಿ. ನೀವು ಬೇಕು ಅಂದರೆ ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇಲ್ಲಾಂದರೆ ಪೀನಟ್ ಚಟ್ನಿ, ಯಾವ ಥರ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ಟೊಮೆಟೊ ಚಟ್ನಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಯಾವುದೇ ಚಟ್ನಿ ಮಾಡಿಲ್ಲ, ಮನೇಲೆ ದಾಲ್ ಮಾಡಿರೋದಿತ್ತು. ಸೊ ಅದ್ರ ಜೊತೆಗೇ ಸರ್ವ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಇನ್ನೊಂಥರ ಹೊಸ ರುಚಿ. ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಿ. ಸೊ ನಮ್ಮನೇಲಿ ಯಾರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ನಾನು ಹೆಲ್ತಿ ಡಯಟ್ ರೆಸಿಪಿಯನ್ನು ಇನ್ಮೇಲೆ ಮುಂದಕ್ಕೆ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ನಾನು ತಿಂದೇ ತಿಂತೀನಿ. ಸೊ ನಮ್ಮ ಪ್ರೀತಮ್ ಕೂಡ ಟೇಸ್ಟ್ ಮಾಡ್ತಾ ಇದ್ದಾನೆ, ಅವನೂ ತುಂಬ ಇಷ್ಟ ಆಗಿದೆ. ಸೊ ಯಾರಿಗೆ ಇಷ್ಟ ಆಗಲ್ವೋ ಅವರು ಬಿಟ್ಬಿಡಿ, ನಿಮ್ಮ ಹೆಲ್ತು ನಿಮ್ಮ ಕಲಿಯೋದು. ನಿಮಗೆ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ಖಂಡಿತವಾಗಿಯೂ ಈ ಥರ ರೆಸಿಪೀಸನ್ನು ಮಾಡ್ಕೊಳ್ಳಿ. ಇಲ್ಲ ನಮಗೆ ಇಲ್ಲ ಬರೀ ರೈಸೇ ತಿನ್ಕೊಂಡಿರ್ತೀವಿ ಅಂದರೆ ನಿಮ್ಮ ಇಷ್ಟ, ಓಕೆನಾ. ದಾಲ್ ಜೊತೆಗಂತೂ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದ್ರ ಜೊತೆಗೆ ನಾನು ಮಲ್ಲಿಗೆ ಇಡ್ಲಿ ಮಾಡಿದ್ದೀನಿ. ಇದ್ರ ಜೊತೆಗೆ ಮಲ್ಲಿಗೆ ಇಡ್ಲಿ, ಹಾಗೆಯೇ ದಾಲ್. ಬೇಕಿದ್ದವರು ರಾಗಿ ಉಪ್ಮಾ ತಿನ್ಬೋದು, ಬೇಡದಿದ್ದವರು ಇಡ್ಲಿ ತಿನ್ಬೋದು. ಸೊ ಅವರವ್ರಿಗೆ ಆಪ್ಷನ್. ಮಲ್ಲಿಗೆ ಇಡ್ಲಿ, ಮಲ್ಲಿಗೆ ಇಡ್ಲಿ ರೆಸಿಪಿ ಈಗಾಗಲೇ ನಾನು ಹಾಕಿದ್ದೀನಿ. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡಿ ತುಂಬ ಸಾಫ್ಟಾಗಿದೆ, ನೋಡಿ ಮಲ್ಲಿಗೆ ಹೂ ಥರ ಇದೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಮಾ ಕೂಡ ಬಡಿಸ್ತೀನಿ. ಇವತ್ತಿನ ರೆಸಿಪಿ ಒಂದು ಟೋಟಲ್ ಡಯಟ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಾನು ಉಪಯೋಗಿಸಿರುವಂತಹ ತುಪ್ಪ ಆಗಲಿ ಎಣ್ಣೆ ಆಗಲಿ ತುಂಬ ಹೆಲ್ತಿನೇ. ಯಾಕಂದರೆ ಎ ಟು ದೇಸಿ ಗೀ ಅಂತ ಹೇಳ್ತೀವಿ. ಸೊ ಈ ಗೀ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಬಳಸಿರುವಂಥ ಆಯಿಲ್ ನಾನು ವುಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತೀವಿ. ವುಡ್ ಪ್ರೆಸ್ಡ್ ಕಡಲೆ ಬೀಜದ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ. ಇದನ್ನು ಅಷ್ಟೇ ಲೆಸ್ ಕೊಲೆಸ್ಟ್ರಾಲ್ ಇರುತ್ತೆ, ಇದನ್ನು ನಮ್ಮ ಡಯಟ್ಗೆ ತುಂಬಾ ಉಪಯೋಗ. ಹಾಗೆಯೇ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ಸಾಲ್ಟ್. ಸಾಲ್ಟ್ ಕೂಡ ನಾನು ಚೇಂಜ್ ಮಾಡಿದ್ದೀನಿ, ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಉಪಯೋಗಿಸಿದ್ದೀನಿ. ಸೊ ಈ ರೀತಿಯೆಲ್ಲ ನಾವು ನಮ್ಮ ಡಯಟಲ್ಲಿ ಸ್ವಲ್ಪ ಸ್ವಲ್ಪನೇ ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗೋಣ. ಮುಂದಕ್ಕೆ ಇನ್ನೂ ಹೆಲ್ತಿಯಾದ ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮರೆಯದಿರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತವಾಗಿಯೂ ಮರಿಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.